ಜೂನ್ ಆರು ಅನುದಿನದ ಮನ್ನಾ ಈ ದಿನದ ದೇವರ ವಾಕ್ಯ ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯವು ಭಾರವಾಗಿರಲಾಗಿ ಲೂಕನು ಬರೆದ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನ ನಾವು ಅಮಲಿನಲ್ಲಿಲ್ಲದೆ ಎಚ್ಚರಿಕೆ ಮತ್ತು ದೃಢ ನಿಶ್ಚಲತೆಯಿಂದ ಕೂಡಿರುವ ಈ ಕಾರ್ಯವನ್ನು ನಮ್ಮ ಮುಂದಿರುವುದು ಇಂತಹ ಅನಿವಾರ್ಯತೆ ಉಳ್ಳದ್ದಾಗಿದೆ ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ ಇದು ಜೀವನ ಪೂರ್ತಿ ಮಾಡುವಂಥ ಕೆಲಸ ನಮ್ಮ ಶರೀರದಲ್ಲಿ ನೆಲೆಗೊಂಡಿರುವ ಈ ವೈರಿಯ ವಿರುದ್ಧ ಜೀವನ ಪೂರ್ತಿ ಹೋರಾಡುವ ಹೋರಾಟ ಇದಾಗಿದೆ ಬಾಹ್ಯವಾಗಿ ಇದರ ಪ್ರಾಬಲ್ಯ ಬಲಯುತವಾದದ್ದು ಇದಕ್ಕಿಂತ ನಮ್ಮ ಶರೀರದ ಒಳಗೆ ನೆಲೆಗೊಂಡಿರುವ ವೈರಿಯ ವಿರುದ್ಧ ಹೋರಾಡುವುದು ಅತಿ ಭಯಂಕರವಾದದ್ದು ನಾವು ಸ್ವಲ್ಪ ಮಟ್ಟಿಗೆ ಎಚ್ಚರ ತಪ್ಪಿ ಇವುಗಳ ಮತಿಗೆ ಒಳಗಾದರೆ ಅಂದರೆ ಲೌಕಿಕವಾಗಿಯಾಗಲಿ ಸ್ವಾರ್ಥತೆಗಾಗಲಿ ಸೋಮಾರಿತನಕ್ಕಾಗಲಿ ಲೌಕಿಕ ಸಂತೋಷಕ್ಕಾಗಲಿ ಅಥವಾ ನಮ್ಮ ಪೂರ್ವ ಸ್ವಭಾವ ಅಂದರೆ ವೈರತ್ವ ಹೊಟ್ಟೆ ಕಿಚ್ಚು ಜಂಬ ಒಣಹೆಮ್ಮೆ ದುರಾಶೆ ದುಗುಡು ಅಹಂಕಾರ ಸೇಡು ಜಗಳ ಅಥವಾ ಇನ್ನಾವುದೇ ವಿಷಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಾದರೆ ಭಯಂಕರ ಸ್ಥಿತಿಗೆ ಒಳಗಾಗುವೆವು